ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜು ಮಂಜು ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಎಥ್ನಿಕ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಓಕೆ, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸರಿ, ನನ್ನ ಫಸ್ಟ್ ಡ್ರೆಸ್ನ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ತಗೊಂಡು. ಇದನ್ನು ಎಷ್ಟು ಇಷ್ಟ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದ್ರ ಕಲರಿಗೂ, ಇದನ್ನು ಚೆನ್ನಾಗಿ ಕಾಣೋಕ್ಕೂ, ಆಮೇಲೆ ಇದೆಷ್ಟು ಫಿಲಿ ಫಿಲಿ ಅಂತಾರಲ್ಲ ಆ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ನನ್ನ 9th ಸ್ಟ್ಯಾಂಡರ್ಡ್ ಬರ್ತ್ಡೇಗೆ ತಂದಿದ್ದು. ಆ್ಯಕ್ಚುಲಿ ಈ ಡ್ರೆಸ್ನ ತಗೊಂಡೋಗೋಕ್ಕೆ ನಾನು ಹೋಗೇ ಇರಲಿಲ್ಲ, ನಮ್ಮ ಅಮ್ಮನೇ ತಗೊಂಡಿದ್ರು. ನಾನು ತಗೊಂಡಿದ್ದೀನಿ, ಅಮ್ಮ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ನನಗೆ ಚೆನ್ನಾಗಿರುತ್ತೋ ಇಲ್ವೋ, ನನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಕೂಡ ಇತ್ತು. ಬಟ್ ಅಮ್ಮ ತುಂಬ ಚೆನ್ನಾಗಿರೋ ಡ್ರೆಸ್ನ ತಗೊಂಡಿದ್ದಾರೆ. ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ಈ ಡ್ರೆಸ್ ತುಂಬ ಇಷ್ಟಪಡ್ತೀನಿ. ಇಲ್ಲ ಯಾವ್ದಾರ ಫಂಕ್ಷನಿಗೆ ಹೋಗ್ಬೇಕಂದ್ರೆ ಅಮ್ಮ ಇದಾಕೊಂತೀನಿ ಇದಾಕೊಂತೀನಿ ಅಂತಾರೆ. ಅಮ್ಮ ಬರೀ ಅದನ್ನ ಹಾಕೊಂತೀಯಲ್ಲ, ನಿಮಗೆ ಬೇರೆ ಡ್ರೆಸ್ಸೇ ಇಲ್ವಾ ಅಂತ ಬೈತಾರೆ. ಅಷ್ಟು ಇಷ್ಟ ನನಗೆ, ತುಂಬ ಇಷ್ಟ ಆಗುತ್ತೆ ಈ ಡ್ರೆಸ್ ನೋಡಿ ಫ್ರೆಂಡ್ಸ್. ಇದು ಗ್ರೇ ಕಲರಲ್ಲಿ ಇದೆ, ಇದೇ ನನ್ನ ಫಸ್ಟ್ ಡ್ರೆಸ್ ಗ್ರೇಯಲ್ಲಿ ಇರೋದು. ಅಂದರೆ ಇದೊಂದೇ ಡ್ರೆಸ್ ನನ್ನ ಹತ್ರ ಇರೋದು. ಇದ್ರ ಮೇಲೆ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ, ಫ್ಲವರ್ ಫ್ಲವರ್ ರೆಡ್ ಕಲರಲ್ಲಿ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮೇಲೆ ಬಂದರೆ ಇದು ಕೂಡ ರೆಡ್ಡಲ್ಲಿದೆ, ಇಲ್ಲೊಂದು ಫ್ಲವರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಆ ಫ್ಲವರು. ಹಿಂದೆ ಟ್ಯಾಕ್ಸ್ ಜಿಪ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಡ್ರೆಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ಕ್ರಾಪ್ ಟಾಪ್ ನೋಡಿ, ಇದು ಕ್ರಾಪ್ ಟಾಪ್, ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್ ಈ ಥರ ಇದೆ. ಇದ್ರ ಮೇಲೆಲ್ಲ ಚುಮ್ಕಿ 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 ಪರ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಹಿಂದ್ಗಡೆ ಕಟ್ಟಕ್ಕೆ ನಾನೇ ಆಲ್ಟ್ರೇಷನ್ ಮಾಡ್ಕೊಂಡಿರೋದು, ಸ್ವಲ್ಪ ಲೂಸ್ ಆಗುತ್ತೆ ಅಂತ, ಇಳೆ ಬೀಳುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಸೈಡಿಗೆ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಇದಕ್ಕೆ ಪೇರಾಗಿ ಒಂದು ಸ್ಕರ್ಟ್ ಕೊಟ್ಟಿದ್ದಾರೆ, ಪಿಂಕ್ ಕಲರ್ ಸ್ಕರ್ಟ್ ಇದು. ಅದ್ರ ಮೇಲೆ ಕೂಡ ಚುಮ್ಕಿ ಚುಮ್ಕಿ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಸಿಲ್ಕ್ ಟೈಪಲ್ಲಿ ಬರುತ್ತೆ. ಇದು ಮೇಲೆ ಇದು ಟಾಪ್ ಬಂದ್ಬಿಟ್ಟು ನೆಟ್ಟೆಡಲ್ಲಿ ಬರುತ್ತೆ, ಒಳಗೆ ಸಿಲ್ಕ್ ಇದೆ. ಆಮೇಲೆ ಇದು ಕಟ್ಕೊಳ್ಳೋಕ್ಕೆ ಟ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಬೇಕು ಫಿಟ್ಟಿಂಗ್ ಆ ಥರ ಮಾಡ್ಕೋಬೋದು. ಇದರ ಪೇರಾಗಿ ದುಪ್ಪಟ್ಟನೇ ಇತ್ತು, ದುಪ್ಪಟ್ಟನೇ ಕೊಟ್ಟಿದ್ದಾರೆ. ಅದು ನೆಟ್ಟೆಡ್, ಫುಲ್ ನೆಟ್ಟೆಡಲ್ಲಿದೆ. ಇದಕ್ಕೂ ಚುಮ್ಕಿ ಚುಮ್ಕಿ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆವಾಗ ಕ್ರಾಪ್ ಟಾಪು ಮತ್ತು ಸ್ಕರ್ಟು ತುಂಬ ಟ್ರೆಂಡಿಂಗಲ್ಲಿತ್ತು, ಅದಕ್ಕಾಗಿ ನಾನು ಆವಾಗ ತಗೊಂಡೆ. ಇದು ನಾನು ನಮ್ಮ ಅಕ್ಕನ ಎಂಗೇಜ್ಮೆಂಟಲ್ಲಿ ತಗೊಂಡಿದ್ದು. ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಟೈಮಲ್ಲಿ ಲಾಕ್ಡೌನ್ ಇತ್ತು, ಶಾಪ್ಸ್ ಎಲ್ಲ ಕ್ಲೋಸ್ ಇದ್ದು, ಶಾಪ್ಸೇ ಓಪನ್ ಆಗಿರಲಿಲ್ಲ, ಕ್ಲಾತ್ ಶಾಪ್ ಆಗಲಿ ಎಲ್ಲದು ಕ್ಲೋಸೇ ಇತ್ತಿತ್ತು. ಇನ್ನೇನು ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ಒಂದು ವೀಕ್ ಇದೆ ಅಂತ ಇದ್ದಾಗೇನೋ ಲಾಕ್ಡೌನ್ ಸ್ವಲ್ಪ ತೆಗೆದ್ರು, ಅಂದರೆ ಫ್ರೀ ಮಾಡಿದ್ರು. ಆವಾಗ ಹೋಗಿ ನಾನು ಅಮ್ಮ ಕೊರೋನಾಗೆ ಎದುರುಕೊಂಡು ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಂಡು ಈ ಡ್ರೆಸ್ನ ಹೋಗಿ ತಗೊಂಡಿದ್ವಿ, ತುಂಬ ಇಷ್ಟ ಇತ್ತು. ಇದು ತರಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಡ್ರೆಸ್ ಇಷ್ಟ ಆಗಿತ್ತು ನನಗೆ, ಗ್ರೀನ್ ಕಲರ್. ಬಟ್ ಅಮ್ಮ ಇದೇ ಚೆನ್ನಾಗಿದೆ ತಗೋ ಅಂತ ಅಂದರು, ಆದರೂ ನಾನು ಇದನ್ನೇ ತಗೊಂಡು ಬಂದೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಥರ ಇದೆ. ಇದು ಕಲರ್ ಬಂದ್ಬಿಟ್ಟು ಒಂಥರ ಆರೆಂಜಿಶ್ ರೆಡ್ ಪಿಂಕ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಫುಲ್ ಸಿಲ್ಕ್ ಇದು, ಮೇಲೆ ನೆಟ್ಟೆಡಲ್ಲಿ ವರ್ಕ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ನೈಟ್ ರಿಸೆಪ್ಷನ್ಗೆ ಏಲ್ ಮಾಡಿಸಿರೋ ಡ್ರೆಸ್ಸು, ಏನು ಚೆನ್ನಾಗಿ ಕಾಣುತ್ತೆ ಅಂದರೆ ಫೋಟೋಸಿಗಾಗಿರಲಿ, ಲೈಟಲ್ಲಿ ಸಖತ ಕಾಣುತ್ತೆ, ತುಂಬ ಚೆನ್ನಾಗಿದೆ. ರಿಸೆಪ್ಷನಿಗೋಸ್ಕರನೇ ಮಾಡಿಸ್ದಂಗಿದೆ. ಇದಕ್ಕೆ ಕೋರ್ಸ್ ಲೀವ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ಕೋರ್ಸ್ ಲೀವ್ಸ್ ಕೊಟ್ಟಿದ್ದಾರೆ, ಹಿಂದಡೆ ಎಲ್ಲ ಈ ಥರ ಫುಲ್ ಇದೆ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ಬಾರ್ಡರ್ ಡ್ರೆಸ್ ಒಳಗಡೆ ಕೊಟ್ಟಿದ್ದಾರೆ. ಈ ಡ್ರೆಸ್ಸು ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು
ಬಟ್ ಈ ಡ್ರೆಸ್ಸು ನಾನು ತಗೊಂಡಿಲ್ಲ, ನಾನೋಗಿ ಅಂಗಡಿಗೆ ಹೋಗಿ ತಗೊಂಡಿಲ್ಲ, ಇದು ನಮ್ಮ ಅಕ್ಕನ ಡ್ರೆಸ್ಸು, ನಮ್ಮ ಅಕ್ಕನೇ ಇಷ್ಟಪಟ್ಟು ತಗೊಂಡಿದ್ಲಂತೆ. ನಾನು ಊರಿಗೆ ಹೋದಾಗ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಗ್ಬಿಡ್ತು, ಆ ಕಲರ್ ನೋಡಿ, ಆಮೇಲೆ ಆ ಶೇಡು, ಆ ಬಾರ್ಡರ್ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು. ಆಮೇಲೆ ನಮ್ಮ ಅಕ್ಕನ ಕೇಳಿದೆ ಕೊಡು ಕೊಡು ಅಂತ, ಅವ್ಳು ಕೊಡಲ್ಲ ಹೋಗು ಕೊಡಲ್ಲ ಹೋಗು ಅಂತ ಕಾಡ್ಸಿದ್ಲು. ಕೊನೆಗೆ ನಮ್ಮ ಅಮ್ಮನ ಹತ್ರ ಹೋಗಿ, ನಮ್ಮ ಮಮ್ಮಿ ಹತ್ರ ಹೋಗಿ, ಅಣ್ಣನ ಹತ್ರ ಹೋಗಿ ಏರಿಸಿ ಕೊನೆಗೂ ಕೊಟ್ಲು. ಅವಳು ಸುಮ್ಮನೆ ಹಂಗೆ ಕಾಡ್ಸಕಂಗೆ ಹೇಳ್ತಾಳಷ್ಟೇ, ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾಳೆ ನನಗೆ. ಸೊ ದಿಸ್ ಈಸ್ ವೆರಿ ಸ್ಪೆಷಲ್ ಡ್ರೆಸ್ಸು. ನಾನು ನೋಡೇ ಇಲ್ಲ, ಅಂಗಡಿಗೆ ಹೋಗಿ ತಗೊಂಡು ಇಲ್ಲ, ಯಾವ ಡಿಸೈನ್ ಅಂತ ನೋಡಿಲ್ಲ, ಅವಳು ತಗೊಂಡಿದ್ದಾಳೆ ಅಂತ ನಾನು ಅವಳ ಹತ್ರ ಇಸ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಮಸ್ತಾನಿ, ಬಾಜಿರಾವ್ ಮಸ್ತಾನಿ. ಬಾಜಿರಾವ್ ಮಸ್ತಾನಿ ಫಿಲಮ್ ರಿಲೀಸ್ ಆದಾಗ ಟ್ರೆಂಡಿಂಗೋ ಟ್ರೆಂಡಿಂಗೋ ಯಾರು ನೋಡು ಬಾಜಿರಾವ್ ಮಸ್ತಾನಿ ಡ್ರೆಸ್ಸು, ಬಾಜಿರಾವ್ ಮಸ್ತಾನಿ ಡ್ರೆಸ್ಸು. ಹಾಗಾಗಿ ನಾನು ಇದನ್ನು ತಗೊಂಡೆ. ಈ ಡ್ರೆಸ್ಸಿಗೋಸ್ಕರ ಚಿಕ್ಕಮಗಳೂರು MG ರೋಡಲ್ಲಿ ಸುತ್ತಿದ್ದೀನಿ, ಅಷ್ಟು ಶಾಪ್ಸ್ ಸುತ್ತಿದ್ದೀನಿ. ಯಾವ್ದು ನೋಡಿದ್ರು ನನೇ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ನಮ್ಮ ಮಾಮಗೆ ಸ್ಯಾಟಿಸ್ಫೈಯೇ ಆಗ್ತಿಲ್ಲ, ಇಲ್ಲಿ ಚೆನ್ನಾಗಿಲ್ಲ, ಇದು ಅದ್ರಲ್ಲಿ ಕಲರ್ ಚೆನ್ನಾಗಿಲ್ಲ, ಈ ಟೈಪ್ ಚೆನ್ನಾಗಿಲ್ಲ, ಈ ಡಿಸೈನ್ ಚೆನ್ನಾಗಿಲ್ಲ ಅಂತ ಅಷ್ಟು ಅಂಗಡಿನ ಸುತ್ತಿದ್ದೀವಿ. MG ರೋಡ್ ಎಂಟು ತನಕ ಹೋಗಿದ್ದೀವಿ. ಕೊನೆಗೆ ಒಂದು ಶಾಪಲ್ಲಿ ಸಿಕ್ತು ನಮ್ಮ ಮಾಮಗೆ ಸ್ಯಾಟಿಸ್ಫೈ ಆಗೋ ಡ್ರೆಸ್ಸು, ಆವಾಗ ತಗೊಂಡಿದ್ದೆ ಡ್ರೆಸ್ಸು. ಇದನ್ನು 2-3 ಟೈಮ್ಸ್ ಹಾಕಿದ್ದೀನಿ. ತುಂಬ ಹೆವಿ ವರ್ಕ್ ಅಂದರೆ ಅಷ್ಟು ಹೆವಿ ವರ್ಕ್ ಇದೆ. ನಾನು ಇದಕ್ಕೆ 3/4 ಸ್ಲೀವ್ಸ್ ಇಡ್ಸಿದ್ದೀನಿ. ನಾನು ರೆಡ್ ಕಲರ್, ಫುಲ್ ರೆಡ್ ಕಲರು, ಅದರ ಮೇಲೆ ಗೋಲ್ಡನ್ನಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಡಿಸೈನ್ ಕೂಡ ಒಂಚೂರು ಇಷ್ಟು ಬ್ಯಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಈ ಥರ ಇದೆ ಡ್ರೆಸ್ಸು. ಇದಕ್ಕೆ ಸ್ಕರ್ಟ್ ಬಂದ್ಬಿಟ್ಟು ಗೋಲ್ಡನ್ ಕಲರಲ್ಲಿ ಇದೆ. ಇದ್ರ ಮೇಲೆ ಫುಲ್ ಮಿಂಚ್ ಥರ ಹಾಕಿದ್ದಾರೆ, ವರ್ಕ್ ಕೂಡ ಇದೆ. ಹಿಂಗೆ ಅಂದ್ಕೊಂಡ್ರೆ ಕೈಗೆಲ್ಲ ಮಿಂಚ್ ಹತ್ತುತ್ತೆ. ಸ್ಕರ್ಟ್ ಇದು, ಇದಕ್ಕೆ ದುಪ್ಪಟ್ಟ ಬಂದ್ಬಿಟ್ಟು ಗೋಲ್ಡಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದು ದುಪ್ಪಟ್ಟ, ಇದು ನನ್ನ ಅಣ್ಣನ ಮದುವೆ ತಗೊಂಡಿದ್ದು. ಫಸ್ಟ್ ಡ್ರೆಸ್ ತೋರಿಸ್ಬಿಡ್ತೀನಿ, ಆಮೇಲೆ ಸ್ಟೋರಿ ಹೇಳ್ತೀನಿ ಈ ಸ್ಟೋರಿ ಅಂತ. ನಾನೀಗ ಸ್ಕರ್ಟ್ ತೋರಿಸ್ತೀನಿ, ಲೆಹೆಂಗಾ ಸ್ಕರ್ಟ್. ಇದು ಲೆಮನ್ ಗ್ರೀನ್ ಕಲರಲ್ಲಿದೆ ಇದು. ಇದ್ರ ಮೇಲೆಲ್ಲ ಫ್ಲವರ್ ಡಿಸೈನ್ಸ್ ಇದೆ, ಆಮೇಲೆ ಮಾವಿನ ಎಲೆ ಅಂತಾರಲ್ಲ ಆ ಥರ ಡಿಸೈನ್ಸ್ ಅಲ್ಲಿದೆ. ಇದು ಕೆಳಗಡೆ ಗ್ರೀನ್ ಬಾರ್ಡರ್ ಕೊಟ್ಟಿದ್ದಾರೆ, ದೊಡ್ಡ ಬಾರ್ಡರ್ ಇದು. ಆ ಗ್ರೀನ್ ಬಾರ್ಡರಲ್ಲಿ ಕಮಲ್ದೂ ಇದೆ. ಇದು ಸ್ಕರ್ಟು. ಇದ್ರ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕಲರಲ್ಲೇ ಕೊಟ್ಟಿದ್ದಾರೆ. ನಂದಕ್ಕೆ ಬೋಟ್ ನೆಕ್ ಇಡ್ಸಿದ್ದೀನಿ. ಹಿಂದ್ಗಡೆ ಈ ಥರ ಇದೆ ಡಿಸೈನು. ಇದಕ್ಕೆಲ್ಲ ನಾನೇ ಇಡ್ಸಿರೋದು ಇದನ್ನು ಎಲ್ಲ. ಈ ಲೆಹೆಂಗದ ದುಪ್ಪಟ ಬಂದ್ಬಿಟ್ಟು ಗ್ರೀನ್ ಕಲರ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಗೋಲ್ಡನ್ ಕಲರ್ ವರ್ಕ್ ಇದೆ ನೋಡಿ, ಈ ಥರ ಇದೆ. ಅವರು ಲೆಹೆಂಗಕ್ಕೆ ಬ್ಲೌಸ್ ಮತ್ತೆ ಇದು ಸ್ಕರ್ಟಿ ಮಾತ್ರ ಮ್ಯಾಚಿಂಗ್ ಇರುತ್ತೆ, ವೇಲ್ನ ನಾವೇ ತಗೋಬೇಕು ದುಪ್ಪಟ್ಟನ. ಸಿಲ್ಕಲ್ಲಿ ಕೊಟ್ಟಿರುತ್ತೆ ಮತ್ತೆ ನೆಟೆಡಲ್ಲಿ ಇರುತ್ತೆ. ನಮ್ಮಮ್ಮ ಸಿಲ್ಕಿ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಸಿಲ್ಕ್ ದುಪ್ಪಟ್ಟನ ಕೂಡ ತಂದಿದ್ದಾರೆ. ದುಪ್ಪಟ್ಟನ ಕೂಡ ಸಿಲ್ಕಲ್ಲಿದೆ ನಂದು. ಈ ಡ್ರೆಸ್ನ ನಮ್ಮಮ್ಮ ಹುಬ್ಳಿನ ತಂದ್ಕೊಟ್ಟಿದ್ದು, ಅಂದರೆ ನಾನು ಹುಬ್ಳಿಗೆ ಹೋಗಿರಲಿಲ್ಲ, ನಮ್ಮಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು. ಒಂದು 3-4 ಡ್ರೆಸ್ ತೋರಿಸಿದ್ರು, ಮಿನಿಮಮ್ ಒಂದು 10 ಆದರೆ ತೋರಿಸಿದ್ದಾರೆ. ನಂಗೆ ಅದರಲ್ಲಿ ಇಷ್ಟನೇ ಆಗಲಿಲ್ಲ ಯಾವುದು ಕೂಡ, ಕಲರ್ ಆಗಲಿ ಡಿಸೈನ್ ಆಗಲಿ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಅಮ್ಮ ಇದು ಚೆನ್ನಾಗಿದೆ ಅಂತಿದ್ರು, ಬಟ್ ನಂಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಅಮ್ಮ ಇನ್ನೊಂದು 2 ಪೀಸ್ ಇದೆ, ಅದು ತೋರಿಸ್ಬಿಡ್ತೀನಿ.
ಅದ್ರಲ್ಲಿ ಇಷ್ಟ ಆದ್ರೆ ತಗೋ ಇಲ್ಲಂದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಬೈದ್ಬಿಟ್ರು. ಆಮೇಲೆ ಕೊನೆಗೆ ಈ ಡ್ರೆಸ್ ತೋರಿಸಿದ್ರು ನನಗೆ ಈ ಡ್ರೆಸ್ನ. ಆಮೇಲೆ ಇದಿಷ್ಟ ಆಯ್ತು, ತಗೋ ಬನ್ನಿ ಮಮ್ಮಿ ಇದೆ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ನನಗೆ ಈ ಡ್ರೆಸ್ನ ತಂದ್ಕೊಟ್ರು ಅವರು. ಈ ಬ್ಲೌಸ್ನ ಹೊಲ್ಸೋಕೆ ನಂಗೆ ತುಂಬ ತಿರುಗಾಡಿದ್ದೀನಿ, ಅತ್ತೆ ಬಿಟ್ಟಿದ್ದೀನಿ ನಾನು ಕೊನೆಗೆ. ಯಾಕೆ ಅಂದರೆ ಫಸ್ಟ್ ನಮ್ಮ ಪಪ್ಪ ಒಂದು ಟೈಲರಿಗೆ ಕರ್ಕೊಂಡೋದ್ರು, ಅವರು ಲೆಹೆಂಗಾ ಒಳಕ್ಕೆ ಸ್ಕರ್ಟಿಗೆ ಬಟ್ಟೆನೇ ಸಾಲಲ್ಲ ಅಂದ್ಬಿಟ್ರು. ನಾನು ಅಯ್ಯೋ ದೇವ್ರೆ, ಅಷ್ಟು ಚೆನ್ನಾಗಿರೋದು ತರಿಸ್ಬಿಟ್ಟು ಬಟ್ಟೆನೇ ಸಾಲಲಿಲ್ಲ ಅಂದರೆ ಚೆನ್ನಾಗಿ ಹೊಲಿಲಿಲ್ಲ, ನೀನು ಏನು ಮಾಡಲಪ್ಪ ಅಂತ ಮನೆಗೆ ಬಂದು ಅಳ್ಕೊಂಡು ಕುತ್ಕೊಂಡ್ಬಿಟ್ಟೆ. ಆಮೇಲೆ ಅಮ್ಮ ದಡ್ಡಿ ಇದಕ್ಕೆಲ್ಲ ಅಳ್ತಾರ ಅಂತ ಇನ್ನೊಂದು ಟೈಲರ್ ಹತ್ರ ಕರ್ಕೊಂಡೋದ್ರು, ಅವ್ರು ನಂಗೆ ಹಿಂಗೆಲ್ಲ ಒಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಮತ್ತೆ ಬಂದು ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಎಲ್ಲ ವಿಚಾರಿಸ್ದೆ. ಆಮೇಲೆ ನಮ್ಮ ಮನೆ ಹತ್ರನೇ ಇತ್ತು ಅಂತ ಟೈಲರ್ ಅಂಗಡಿ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಾನು ನಮ್ಮ ಅಜ್ಜಿನೂ ಈ ಥರ ಒಳೆಯಕ್ಕೆ ಕೊಟ್ಟು ಬಂದ್ವಿ. ಇದು ನನ್ನ ಬೋಟ್ನೆಕ್ ಅಂತ ಹೇಳ್ಸಿದ್ನಲ್ಲ, ಇದು ಬಂದ್ಬಿಟ್ಟು ಹೀರಾ ಫ್ಯಾಷನ್ ಅಂತ ಇದೆ ಚಿಕ್ಕಮಗಳೂರಲ್ಲಿ. ಅಲ್ಲಿಂದ ನಾನು ನಮ್ಮ ಅತ್ತೆ ಹೋಗಿ ಇದು ಲೇಸ್ನ ತಗೊಂಡಿದ್ದು ತಗೊಂಬಂದಿದ್ವಿ. ಇದನ್ನು ಹಿಂದೆ ಮತ್ತೆ ಶೋಲ್ಡರ್ಗೆ ಹಾಕ್ಸಿದ್ದೀನಿ. ಇಲ್ಲಿ ಬಫ್ನ ಹಿಡ್ಸಿದ್ದೀನಿ ಬ್ಲೌಸಿಗೆ. ಚೆನ್ನಾಗಿದೆ ಅಲ್ವಾ? ಇದ್ರ ಮೇಲೆಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಚುಮ್ಕಿ ಚುಮ್ಕಿ ಡಿಸೈನ್ಸ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಅಲ್ಲಿ. ಇದು ಒಂಥರ ಪೀಚ್ ಕಲರ್ ಅಂತಾರಲ್ಲ, ಪೀಚ್ ಅಲ್ಲ ಒಂಥರ ಸ್ಕಿನ್ ಕಲರ್ ಅಲ್ಲಿ ಬರುತ್ತೆ. ಲೈಟಿಗೆ ಒಂಚೂರು ಗ್ರೀನಿಶ್ ಕಣ್ಣ ಕಾಣುತ್ತೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯ್ತು. ಈ ತರ ಇದೆ ಈ ಡ್ರೆಸ್ಸು. ಆಕ್ಚುಲಿ ಇದು ನಮ್ಮ ಅಮ್ಮಂಗೆ ಇಷ್ಟನೇ ಆಗಿಲ್ಲ, ಹೋಗಿ ಹೋಗಿ ಇಂಥ ಡ್ರೆಸ್ ತಗೊಂಡಿದ್ದೀರ ನಿಂಗೆ ಚೆನ್ನಾಗೇ ಕಾಣಲ್ಲ ಅಂದರು. ಆದರೆ ನಮ್ಮ ಪಪ್ಪಂಗೆ ತುಂಬ ಇಷ್ಟ ಆಯ್ತು, ಅದಕ್ಕೆ ನಾನು ತಗೊಂಬಂದೆ. ನೋಡಿ ಡ್ರೆಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಹಾಕೊಂಡ್ರೆ ಒಳ್ಳೆ ಸಿಂಡ್ರೆಲ್ಲ ಫೀಲಿಂಗ್ ಬರುತ್ತೆ ನನಗೆ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ಈ ಡ್ರೆಸ್ನ ನಾನು ಒಂದು 5 ಮಿನಿಟ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಂಗಡಿಗೆ ಹೋಗಿ ಎಥ್ನಿಕ್ ವೇರ್ಸ್ ಕೊಡ್ರಿ ಅಂದೆ, ಅವ್ರು ಕೊಟ್ಟರು. ಒಂದೆರಡು ಲೆಹೆಂಗಾ ತೋರಿಸಿದ್ರು, ಗೌನ್ ತೋರಿಸಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಗೌನ್ಸ್ ಅಂದರೆ ತುಂಬ ಇಷ್ಟ. ನಂಗೆ ಗೌನ್ಸ್ ಹಾಕೊಳ್ಳೋಕ್ಕೆ ನಂಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಫೀಲಿಂಗು, ಅದಕ್ಕೆ ನಾನು ಗೌನೇ ಸೆಲೆಕ್ಟ್ ಮಾಡಿದೆ. ಪಪ್ಪಂಗೆ ತೋರಿಸ್ದೆ ಇದು ತಗೊಂಡೆ ಇದು ತಗೊಂಡೆ ಅಂತ. ಪಪ್ಪ ಇದು ಸೆಲೆಕ್ಟ್ ಮಾಡಿದ್ರು, ಇದನ್ನು ತಗೊಂಡು ಮನೆಗೆ ಬಂದುಬಿಟ್ಟೆ ಇಷ್ಟ. ಆದರೆ ನಮ್ಮ ಅಮ್ಮಂಗಂತೂ ಇಷ್ಟನೇ ಆಗಲಿಲ್ಲ, ಹಾಕೊಂಡ್ಮೇಲೆ ಪರವಾಗಿಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.